ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕರ್ನಾಟಕವನ್ನ ಗೆಲ್ಲಕ್ಕೆ ನಮೋ ದಂಡಯಾತ್ರೆ. ಮೂರು ದಿನ ಭರ್ಜರಿ ಮತಬೇಟೆ, ಇಂದು ಬಳ್ಳಾರಿ ತುಮಕೂರು, ಎರಡು ದಿನ ಬೆಂಗಳೂರಿನಲ್ಲಿ ಐತಿಹಾಸಿಕ ರೋಡ್ ಶೋ. ನಮೋ ಮತಯಾತ್ರೆ. ಕರುನಾಡಲ್ಲಿ ಕಮಲ ಆರಳಿಸಲಿಕ್ಕೆ ನಮೋ ಶಾಪತ್ವವನ್ನ ಮಾಡಿರುವಂಥದ್ದು. ಇಂದಿನಿಂದ ಮತ್ತೆ ಮೂರು ದಿನಗಳ ಕಾಲ ಮೋದಿ ದಂಡಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಂದು ಬಳ್ಳಾರಿ ತುಮಕೂರಿನಲ್ಲಿ ಬೃಹತ್ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಮಧ್ಯಾಹ್ನ ಎರಡಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಮಾವೇಶ ಇದೆ. ಬಳ್ಳಾರಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ನರೇಂದ್ರ ಮೋದಿಯವರು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಕ್ಷೇತ್ರಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಈ ಬಾರಿ. ಬಿಕಾಸ್ KRPP ಪಕ್ಷ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ತೊಡಕಾಗುತ್ತೆ ಈ ಬಾರಿ, ಅಭ್ಯರ್ಥಿಗಳು ಗೆಲ್ಲುವಂತ ನಿಟ್ಟಿನಲ್ಲಿ ಅನ್ನುವಂತ ಲೆಕ್ಕಾಚಾರ ಇರುವಂತದ್ದು. ನಾ ತುಮಕೂರಿನಲ್ಲಂತೂ ತ್ರಿಕೋನ ಫೈಟ್ ಏರ್ಪಟ್ಟಿದೆ. ತುಮಕೂರು ಜಿಲ್ಲೆ ಕೆಲವೇ ಕೆಲವು ಜಿಲ್ಲೆಗಳ ಪೈಕಿ ತ್ರಿಕೋನ ಫೈಟ್ ಏರ್ಪಟ್ಟಿರುವಂತಹ ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. 11 ಕ್ಷೇತ್ರ ಇರುವಂತದ್ದು. ಬೆಂಗಳೂರು ಬೆಳಗಾವಿಯನ್ನ ಬಿಟ್ಟರೆ ಅತಿ ಹೆಚ್ಚು ಸ್ಥಾನಗಳನ್ನ, ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತ ಜಿಲ್ಲೆ ಅಂದ್ರೆ ಅದು ತುಮಕೂರು ಜಿಲ್ಲೆ. ಸೊ ಹೀಗಾಗಿ ತುಮಕೂರು ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿಯೂ ಕೂಡ ನರೇಂದ್ರ ಮೋದಿ ಅವರು ಮತಭೇಟಿಯನ್ನ ಮಾಡಲಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರುವಂತದ್ದು. ತುಮಕೂರು ಸಮಾವೇಶವನ್ನ ಮುಗಿಸಿ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ರಾಜ್ಯದಲ್ಲೇ ಮೂರು ದಿನ ಇರ್ತಾರೆ ನರೇಂದ್ರ ಮೋದಿ. ಮೋದಿ ಮೂರು ದಿನ ದಂಡಯಾತ್ರೆಯನ್ನ ಮಾಡಿರುವಂತದ್ದು ರಾಜ್ಯದಲ್ಲಿ. ಇಂದಿನಿಂದ ಮೂರು ದಿನ ಮೋದಿ ಫೈನಲ್ ಪ್ರವಾಸ ಇದು ಎಲೆಕ್ಷನ್ಗೋಸ್ಕರ. ಇಂದು ಬಳ್ಳಾರಿ ತುಮಕೂರಿನಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಬೆಂಗಳೂರಿನಲ್ಲಿ ಬೃಹತ್ ರೋಡ್ ಶೋ ಇದೆ. ನಾಳೆ ಮಧ್ಯಾಹ್ನ ಬಾದಾಮಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಂಜೆ ಮತ್ತೆ ಹಾವೇರಿಯಲ್ಲಿ ಬೃಹತ್ ಸಮಾವೇಶ ಇರುವಂತದ್ದು. ಒಟ್ಟು ಮೂರು ದಿನದಲ್ಲಿ ಏಳು ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ರೋಡ್ ಶೋಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ. ನಮ್ಮ ಮೇ 7ನೇ ತಾರೀಕು ಬೆಂಗಳೂರಲ್ಲಿ ಬೆಳಿಗ್ಗೆ ರೋಡ್ ಶೋ ಇರುತ್ತೆ. ಮೇ 7ರ ಮಧ್ಯಾಹ್ನ ಶಿವಮೊಗ್ಗ ನಗರದಲ್ಲಿ ಬೃಹತ್ ರೋಡ್ ಶೋ ಇದೆ. ಮೇ 7ರ ಸಂಜೆ ನಂಜನಗೂಡಿನಲ್ಲಿ ಸಾರ್ವಜನಿಕ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ತದನಂತರ ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಶ್ರೀಕಂಠೇಶ್ವರನಿಗೆ ನಮನದ ಬಳಿಕ ಚುನಾವಣಾ ಪ್ರಚಾರವನ್ನ ರಾಜ್ಯದಲ್ಲಿ ಅಂತ್ಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಳ್ಳಾರಿ ಕಾರ್ಯಕ್ರಮಕ್ಕೆ ಮಳೆಯ ಆತಂಕ ಎದುರಾಗ್ತಾ ಇದೆ. ರಾತ್ರಿ ಮಳೆಗೆ ಕಾರ್ಯಕ್ರಮ ನಡೆಯುವಂತ ಕಷ್ಟ ಇರುವಂತ ಹಿನ್ನೆಲೆಯಲ್ಲಿ, ಅಂದ್ರೆ ಅಲ್ಲಿ ಸಮಾವೇಶ ನಡೆಯಿಸೋದಕ್ಕೆ ಕಷ್ಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು. ಕಂಪ್ಲೀಟ್ ಆಗಿ ಕೆಸರುಮಯ ಆಗೋಗ್ಬಿಟ್ಟಿದೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತ ಒಂದು ಫೀಲ್ಡು. ಇದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮ ಇದ್ದು ಮಳೆ ಆತಂಕ ಇರುವಂತದ್ದು. ಕಾರ್ಯಕರ್ತರಿಗಾಗಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು 1.5-2 ಲಕ್ಷ ಕಾರ್ಯಕರ್ತರು ಭಾಗವಹಿಸುವಂತ ನಿರೀಕ್ಷೆ ಇರುವಂತದ್ದು. ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತ ಕಾರ್ಯಕರ್ತರನ್ನ ಸೇರಿಸಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನೋಡ್ಕೊಂಬರೋಣ. ಗಣಿನಾಡು ಬಳ್ಳಾರಿಯಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಆದರೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಮಳೆಯ ಒಂದು ಆತಂಕ ಕೂಡ ಶುರುವಾಗಿರ್ತಕ್ಕಂಥದ್ದು. ಬಳ್ಳಾರಿಯ ಕಪ್ಪುಗಲ್ ರಸ್ತೆಯಲ್ಲಿರ್ತಕ್ಕಂಥ ಏನು ಒಂದು ಬೃಹತ್ ಒಂದು 56 ಎಕರೆ ಮೈದಾನದ ಪ್ರದೇಶದಲ್ಲಿ ಒಂದು ಬೃಹತ್ ಕಾರ್ಯಕ್ರಮಕ್ಕಾಗಿ ಒಂದು ಬೃಹತ್ ಪೆಂಡಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಆದರೆ ನಿನ್ನೆ ರಾತ್ರಿ ಸುರಿದಿರ್ತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ವೇದಿಕೆ ಸಂಪೂರ್ಣವಾಗಿ ಕೆಸರುಮಯ ಆಗಿರ್ತಕ್ಕಂಥದ್ದು. ನಾವೀಗ ವೇದಿಕೆ ಬಳಿ ಇರ್ತಕ್ಕಂಥದ್ದು, ವೇದಿಕೆಯ ಬಳಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಕೂಡ ಸಂಪೂರ್ಣವಾಗಿ ನೀರು ಕೂಡ ನಿಂತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಳೆದ 2-3 ದಿನಗಳಿಂದ ಕೂಡ ನಿರಂತರವಾಗಿ ಮಳೆ ಕೂಡ ಸುರಿತಾ ಇದೆ. ಮಳೆ ಸುರಿತಿರ್ತಕ್ಕ ಹಿನ್ನೆಲೆಯಲ್ಲಿ ಸಹಜವಾಗಿ ವೇದಿಕೆ ಬೃಹತ್ತಾದಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಜರ್ಮನ್ ಟೆಂಟ್ ಕೂಡ ಹಾಕಿರ್ತಕ್ಕಂಥದ್ದು, ಆದರೆ ಎಡ ಮತ್ತು ಬಲಬದಿಯಲ್ಲಿ ಒಂದು ಸಾಮಾನ್ಯವಾದಂಥ ಶಾಮಿಯಾನ ಕೂಡ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡೂ ಕಡೆ ಕೂಡ ಮಳೆ ನೀರು ಕೂಡ ನಿಂತಿರ್ತಕ್ಕಂಥದ್ದು, ಸಂಪೂರ್ಣವಾಗಿ ಕೆಸರುಮಯ ಆಗಿರ್ತಕ್ಕಂಥದ್ದು. ಈಗ ನೋಡ್ತಿರ್ಬೋದು ದೃಶ್ಯದಲ್ಲಿ, ಇದು ವೇದಿಕೆಯ ಮುಂಭಾಗದಲ್ಲಿ, ವೇದಿಕೆಯ ಮುಂಭಾಗದಲ್ಲಿ ನೀರು ನಿಂತು ಕೆಸರುಮಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸುಮಾರು 80,000 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. 1.5-2 ಲಕ್ಷ ಕಾರ್ಯಕರ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ.
ಮತ್ತೊಂದು ಕಡೆ ವೇದಿಕೆಯ ಎಡಭಾಗದಲ್ಲೇ ಎಲಿಪ್ಯಾಡ್ ಕೂಡ ಮಾಡಿರತಕ್ಕಂತದ್ದು ಎಲಿಪ್ಯಾಡ್ ಪಕ್ಕದಲ್ಲೇ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಸೇನಾ ಹೆಲಿಕಾಪ್ಟರ್ಗಳ ಒಂದು ಟ್ರಯಲ್ ರನ್ ಕೂಡ ನಡೀತಾ ಇದೆ ಯಾಕೆಂದ್ರೆ ಮೂರು ಸೇನಾ ಹೆಲಿಕಾಪ್ಟರ್ಗಳು ಇದೇ ಒಂದು ಹೆಲಿಪ್ಯಾಡ್ ಅಲ್ಲಿ ಕೂಡ ಲ್ಯಾಂಡಿಂಗ್ ಆಗ್ತವೆ ಮಧ್ಯಾಹ್ನ ಸುಮಾರು 2 ಗಂಟೆಗೆ ಸರಿಯಾಗಿ ಲ್ಯಾಂಡಿಂಗ್ ಕೂಡ ಆಗ್ತವೆ ಅನಿಟ್ಟಲ್ಲಿ ಕೂಡ ಒಂದು ಕಡೆ ಮಳೆ ಆತಂಕ ಕೂಡ ಶುರುವಾಗಿರತಕ್ಕಂತದ್ದು ಯಾಕೆಂದ್ರೆ ಇನ್ನೂ ಕೂಡ ಮೋಡ ಕವಿದ ವಾತಾವರಣ ಕೂಡ ಇರತಕ್ಕಂತ ಹಿನ್ನೆಲೆಯಲ್ಲಿ ಮಳೆ ಬರತಕ್ಕಂತ ಸಾಧ್ಯತೆಗಳು ಕೂಡ ಹೆಚ್ಚಿರತಕ್ಕಂತದ್ದು ಅದಾಗಿಯೂ ಕೂಡ ಕಾರ್ಯಕ್ರಮಕ್ಕೆ ಬರದಿಂದ ತಯಾರಿ ಕೂಡ ನಡೆಯತಾ ಇರತಕ್ಕಂತದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರತಕ್ಕಂತದ್ದು ಒಟ್ಟು ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಕಾರ್ಯಕರ್ತರು ಕೂಡ ಈ ಒಂದು ಬಿಜೆಪಿಯ ಬೃಹತ್ ಸಮಾವೇಶದಲ್ಲಿ ಕೂಡ ಭಾಗವಹಿಸುತ್ತಾರೆ ಯಾಕೆಂತಂದ್ರೆ ಇಡೀ ಕಲ್ಯಾಣ ಕರ್ನಾಟಕದ 41 ಕ್ಷೇತ್ರಗಳ ಪೈಕಿ ಈಗಾಗಲೇ ಹೆಚ್ಚು ಸ್ಥಾನಗಳನ್ನು ಬಿಜೆಪಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸ್ವತಃ ಪ್ರಧಾನಿ ಮೋದಿಯವರೇ ಈ ಒಂದು ಪ್ರಚಾರಕ್ಕೆ ಅಖಾಡಕ್ಕೆ ಕೂಡ ಇಳಿರತಕ್ಕಂಥದ್ದು ಒಟ್ಟು ಕಲ್ಯಾಣ ಕರ್ನಾಟಕವನ್ನೇ ಬಿಜೆಪಿ ಹೆಚ್ಚು ಟಾರ್ಗೆಟ್ ಅನ್ನು ಮಾಡಿಕೊಂಡು 41 ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕನ್ನೋ ಒಂದು ಪಣವನ್ನು ಕೂಡ ತೊಟ್ಟಿರ್ತಕ್ಕಂಥದ್ದು ಹಾವಳಿ ಜಿಲ್ಲೆಯ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚು ಬಿಜೆಪಿ ಸ್ಥಾನವನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಖುದ್ದು ಪ್ರಧಾನಿ ಮೋದಿಯವರೇ ಮತ್ತೆ 2 ದಿನಗಳ ನಂತರ ಮತ್ತೆ ಬಳ್ಳಾರಿ ಜಿಲ್ಲೆಗೆ ಇವತ್ತು 2 ಗಂಟೆಗೆ ಬರ್ತಾರೆ ಈ ಒಂದು ಬಿಜೆಪಿಯ ಒಂದು ಬೃಹತ್ ಸಮಾವೇಶದಲ್ಲಿ ಕೂಡ ಭಾಗವಹಿಸುವ ಮೂಲಕ ಇಡೀ ಬಳ್ಳಾರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದು ಮತ್ತು ಬಿಜೆಪಿಯ ಒಂದು ಸಂಘಟನೆಗೆ ಮತ್ತು ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಲಿಕ್ಕೆ ಮೋದಿಯವರ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾದಂಥ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ಬಸವರಾಜ ಅರ್ನಳ್ಳಿ ನ್ಯೂಸ್ 18 ಬಳ್ಳಾರಿ ನಾ ಮೋದಿ ರೋಡ್ ಶೋ ನಲ್ಲಿ ಮತ್ತೆ ಬದಲಾವಣೆಯನ್ನ ಮಾಡಲಾಗಿದೆ ರೋಡ್ ಶೋ ಅಂದ್ರೆ ಬೆಂಗಳೂರಿನಲ್ಲಿ ಇತ್ತಲ್ಲ ಶನಿವಾರ ಮತ್ತೆ ಭಾನುವಾರ ಅದರಲ್ಲಿ ಬದಲಾವಣೆಯನ್ನ ಮಾಡಲಾಗಿರುವಂತದ್ದು ಮೊದಲಿಗೆ ಶನಿವಾರ ಮಾತ್ರ ರೋಡ್ ಶೋ ಇತ್ತು ನಂತರ ಶನಿವಾರ ಹಾಗೂ ಭಾನುವಾರ ರೋಡ್ ಶೋವನ್ನ ಫಿಕ್ಸ್ ಮಾಡಲಾಯಿತು ಈಗ ಆ ಒಂದು ಪ್ಲಾನ್ ನಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಮತ್ತೆ ಮೋದಿ ರೋಡ್ ಶೋ ನಲ್ಲಿ ಬದಲಾವಣೆ ಆಗಿರುವಂತದ್ದು ಶನಿವಾರ ಇದ್ದಂತ ಒಂದು ರೋಡ್ ಶೋವನ್ನ ಭಾನುವಾರಕ್ಕೆ ಆ ಪ್ಲಾನ್ ಅನ್ನ ಶಿಫ್ಟ್ ಮಾಡಲಾಗಿದೆ ಭಾನುವಾರ ಇದ್ದಂತ ರೋಡ್ ಶೋವನ್ನ ಶನಿವಾರಕ್ಕೆ ಪ್ಲಾನ್ ಬದಲಾವಣೆ ಮಾಡಲಾಗಿರುವಂಥದ್ದು ಭಾನುವಾರವಿದ್ದಂತ ರೋಡ್ ಶೋ ಶನಿವಾರಕ್ಕೆ ಶಿಫ್ಟ್ ಆಗಿದೆ ಅಂದ್ರೆ ಈಗ ಈ ಬಸವನಗುಡಿ ಆ ಭಾಗದಲ್ಲೆಲ್ಲ ಭಾನುವಾರ ಫಿಕ್ಸ್ ಆಗಿತ್ತು ಆ ಭಾಗದ ಒಂದು ರೋಡ್ ಶೋವನ್ನ ಶನಿವಾರಕ್ಕೆ ಫಿಕ್ಸ್ ಮಾಡಲಾಗಿದೆ ಇನ್ನು ಇಲ್ಲಿ ಇಂದಿರಾಗಾಂಧಿ ಸರ್ಕಲ್ ಬಳಿ ಆಗಿರ್ಬೋದು ಇಂದಿರಾನಗರ ಆಗಿರ್ಬೋದು ಇಲ್ಲೆಲ್ಲ ಕಡೆನೂ ಕೂಡ ಬ್ರಿಗೇಡ್ ರೋಡ್ ಆಗಿರ್ಬೋದು ಇಲ್ಲೆಲ್ಲ ಕಡೆ ಶನಿವಾರ ಇತ್ತು ಅದನ್ನ ಭಾನುವಾರ ಫಿಕ್ಸ್ ಮಾಡಲಾಗಿದೆ ಈ ರೀತಿಯಾಗಿ ಬದಲಾವಣೆ ಮಾಡಲಾಗಿರುವಂಥದ್ದು ನರೇಂದ್ರ ಮೋದಿಯವರ ರೋಡ್ ಶೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಇತ್ತಲ್ಲ ಅದನ್ನು ಶನಿವಾರ ಬೆಳಗ್ಗೆ 10:30 to 12:30 ರೋಡ್ ಶೋ ಇರುತ್ತೆ ಶನಿವಾರ ಜೆಪಿ ನಗರ ಬ್ರಿಗೇಡ್ ಮಿಲೇನಿಯಂನಿಂದ ಮಲ್ಲೇಶ್ವರಂ ಸರ್ಕಲ್ವರೆಗೂ ಕೂಡ ರೋಡ್ ಶೋ ಸಾಗುತ್ತೆ ಮಾರಮ್ಮ ಟೆಂಪಲ್ವರೆಗೂ ಕೂಡ ಶನಿವಾರ ರೋಡ್ ಶೋ ಸಾಗಲಿರುವಂಥದ್ದು ಇದು ಶನಿವಾರದ ರೋಡ್ ಶೋದ ಪ್ಲಾನ್ ಇನ್ನು ಭಾನುವಾರ ಬೆಳಗ್ಗೆ 10:00 to 11:30 ಅಂದರೆ 1.5 ಗಂಟೆಗಳ ಕಾಲ ರೋಡ್ ಶೋ ಇರುತ್ತೆ ಸುರಂಜನ್ ದಾಸ ಸರ್ಕಲ್ನಿಂದ ಟ್ರಿನಿಟಿ ಸರ್ಕಲ್ವರೆಗೂ ಅಂದರೆ ಬ್ರಿಗೇಡ್ ರೋಡ್ವರೆಗೂ ಕೂಡ ರೋಡ್ ಶೋ ಇರುತ್ತೆ ಭಾನುವಾರ ಕೇವಲ 4 ಕಿಲೋಮೀಟರ್ ರೋಡ್ ಶೋ ಮಾಡಲಾಗ್ತಾ ಇರುವಂಥದ್ದು ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಈ ರೋಡ್ ಶೋನಲ್ಲಿ ಬದಲಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು ಬಿಕಾಸ್ 26 ಕಿಲೋಮೀಟರ್ ರೋಡ್ ಶೋ ಮಾಡಿದಂಥ ಸಂದರ್ಭದಲ್ಲಿ 2 ಗಂಟೆಗೆ ನೀಟ್ ಪರೀಕ್ಷೆ ಇದೆ ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ರೋಡ್ ಶೋನಲ್ಲಿ ಬದಲಾವಣೆಯನ್ನ ಮಾಡಲಾಗಿರುವಂಥದ್ದು ಮೋದಿ ಶನಿವಾರದ ರೋಡ್ ಶೋ ಒಂದು ಪ್ಲಾನ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಬ್ರಿಗೇಡ್ ಮಿಲೇನಿಯಂನಿಂದ ಆರಂಭವಾಗಿ ಸಾರಕ್ಕಿ ಮಾರ್ಕೆಟ್ ಆಗಿರ್ಬೋದು ಸೌತ್ ಎಂಡ್ ಸರ್ಕಲ್ಲು ಕೃಷ್ಣರಾವ್ ಪಾರ್ಕು ರಾಮಕೃಷ್ಣ ಆಶ್ರಮ ಮಕ್ಕಳ ಕೂಟ ಪಾರ್ಕ್ ಟೌನ್ ಹಾಲ್ KBS ಹಾಗೆ ಮೆಜೆಸ್ಟಿಕ್ಕು ಗಾಂಧಿನಗರ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಮಾಗಡಿ ರೋಡ್ ಗೋವಿಂದ ರಾಜನಗರ ಹಾಗೆ ಶೃಂಗೇರಿ ಶಂಕರ ಮಠ ಇದೆಯಲ್ಲ ಅಲ್ಲೂ ಕೂಡ ಈ ಒಂದು ರೋಡ್ ಶೋ ಸಾಗುತ್ತೆ ಮಹಾಕವಿ ಕುವೆಂಪು ರಸ್ತೆ ಮೂಲಕ ಸಾಗಿ ಸ್ಯಾಂಕಿ ಟ್ಯಾಂಕ್ ಬಳಿ ಅಂತ್ಯವಾಗುತ್ತೆ ಶನಿವಾರದ ರೋಡ್ ಶೋ ಇನ್ನು ಮೋದಿ ರೋಡ್ ಶೋಗೆ ವೀಕ್ಷಣೆಗೆ ಬರ್ತಾರಲ್ಲ ಅವರಿಗೆ ಸಪರೇಟ್ ಆದಂತ ಒಂದು ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ ಬೆಂಗಳೂರು ಪೊಲೀಸರು ಕೆಲ ಮಾರ್ಗಸೂಚಿಗಳನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಮಾರ್ಗಸೂಚಿಗಳ ಪಾಲನೆಯನ್ನ ಮಾಡಬೇಕಾಗಿದೆ ಮಾರ್ಗಸೂಚಿಗಳು ಏನು ಅಂತ ನೋಡೋದಾದ್ರೆ ಪೊಲೀಸರ ಮಾರ್ಗಸೂಚಿ ಇದು ಮನೆ ಮೇಲೆ ಅಥವಾ ಬಾಲ್ಕನಿಗಳಲ್ಲಿ ನಿಲ್ಲುವಂತಿಲ್ಲ ಅಂತ ಹೇಳಿದ್ದಾರೆ ಆದರೂ ಕೂಡ ಜನ ನಿಂತ್ಕೊಳ್ತಾರೆ ಅವ್ರ ಮನೆ ಮೇಲೆ ನಿಂತ್ಕೊಳ್ಳೋದಂತ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ರೋಡ್ ಶೋ ಮಾರ್ಗದಲ್ಲಿ ಇತರೆ ವಾಹನ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ ಇದು ಯಾವಾಗಲೂ ಕೂಡ ಇದ್ದಿದೆ ಸಾರ್ವಜನಿಕರು ಬದಲಿ ಮಾರ್ಗವನ್ನು ಅನುಸರಿಸಬೇಕು ಬಿಕಾಸ್ ಪ್ರಧಾನಿ ಹೋಗುವಂತ ಜಾಗದಲ್ಲಿ ಯಾವುದೇ ವೆಹಿಕಲ್ ಅನ್ನ ಕೂಡ ಬಿಡೋದಿಲ್ಲ ಆ ಕಾರಣಕ್ಕೋಸ್ಕರ ಕಟ್ಟಡಗಳ ಪ್ರವೇಶ ಅಥವಾ ನಿರ್ಗಮನವನ್ನ ಬಂದ್ ಮಾಡಲಾಗಿದೆ ಅಪರಿಚಿತರು ಕಟ್ಟಡಗಳಿಗೆ
ಪ್ರವೇಶಿಸದಂತೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತದೆ. ಸಾಕಷ್ಟು ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ರೋಡ್ ಶೋವನ್ನು ವೀಕ್ಷಿಸಲಿಕ್ಕೆ ಇಚ್ಛಿಸುವಂತವರು ನಿರ್ಧರಿತ ಸ್ಥಳಕ್ಕೆ ಮೊದಲೇ ಬಂದಿರಬೇಕು. ಪೊಲೀಸರು ಭದ್ರತಾ ಸಿಬ್ಬಂದಿ ಜೊತೆ ಸಹಕರಿಸಬೇಕು ಅಂತ ಮಾರ್ಗಸೂಚಿಯನ್ನು ಹೊರಡಿಸಲಾಗಿದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುನಿರಾಜು. ಪ್ರಧಾನಮಂತ್ರಿಗಳ ಈ ಒಂದು ಮಾರ್ಗದಲ್ಲಿ ಅಂದ್ರೆ ಆ ಪ್ಲಾನ್ ಇತ್ತಲ್ಲ, ಅದರಲ್ಲಿ ಬದಲಾವಣೆ ಮಾಡಲಾಗಿರುವಂಥದ್ದು, ಯಾವ್ಯಾವ ರೀತಿಯಾಗಿ ಈಗ ಸೆಕ್ಯೂರಿಟಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ? ಆ ಪೃಥ್ವಿ, ಏನು ಬೆಂಗಳೂರಿನಲ್ಲಿ ಎರಡು ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಮೆಗಾ ರೋಡ್ ಶೋ ಅನ್ನ ಹಮ್ಮಿಕೊಂಡಿದ್ರೆ, ಈ ಒಂದು ರೋಡ್ ಶೋ ಈಗ ದಿಢೀರನೇ ಬದಲಾವಣೆ ಆಗಿರೋದು. ಅದು ಏನು ನಾಳೆ ಒಂದು ಸಿವಿ ರಾಮನಗರದಿಂದ ಒಂದು ಬ್ರಿಗೇಡ್ ರಸ್ತೆವರೆಗೂ ಒಂದು ಮೊದಲ ಹಂತದ ಒಂದು ರೋಡ್ ಶೋ ನಡೆಯಬೇಕಿತ್ತು, ಆದ್ರೆ ಅದನ್ನ ಭಾನುವಾರಕ್ಕೆ ಮುಂದೂಡಿಕೆ ಮಾಡಿರೋದು. ಮತ್ತೆ ಭಾನುವಾರ ನಡೀತಾ ಇದ್ದಂತ ಒಂದು ಎರಡನೇ ಹಂತದ ರೋಡ್ ಶೋ ಏನಿತ್ತು ಅದನ್ನ ನಾಳೆ ನಡೆಸೋದಿಕ್ಕೆ ಈಗ ಬಿಜೆಪಿಯಿಂದ ಒಂದು ಸಿದ್ಧತೆಗಳನ್ನ ಮಾಡಿಕೊಂಡಿರೋದು. ಏನು ನಾಳೆ ಈಗ ಕೋಣಂದಕುಂಟೆ ಕ್ರಾಸಿನಿಂದ ಹಿಡಿದು ಮಲ್ಲೇಶ್ವರನ ಸರ್ಕಲ್ ಮಾರಮ್ಮ ಟೆಂಪಲ್ ವರೆಗೆ ಒಂದು ಒಂದು ದೊಡ್ಡ ಮಟ್ಟದ ಒಂದು ರೋಡ್ ಶೋ ನಡೆಯುತ್ತೆ. ಸುಮಾರು 26 ಕಿಲೋಮೀಟರ್ ದಷ್ಟು ದೂರ ಈ ಒಂದು ರೋಡ್ ಶೋ ಕ್ರಮಿಸರು ಏನು ಹಮ್ಮಿಕೊಂಡಿರೋದ್ರಿಂದ ಇದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ ಬಿಜೆಪಿಯಿಂದಲೂ ಸಹ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇರೋದು. ಯಾಕಂದ್ರೆ ದೊಡ್ಡ ಮಟ್ಟದ ರೋಡ್ ಶೋ ನಾಳೆ ನಗರದಲ್ಲಿ ನಡೀತಾ ಇರೋದ್ರಿಂದ ಈ ಒಂದು ರೋಡ್ ಶೋಗೆ ಬೇಕಾದಂತಹ ಒಂದು ಅಗತ್ಯ ಸಿದ್ಧತೆಗಳನ್ನ ಈಗಾಗಲೇ ಬಿಜೆಪಿ ಒಂದು ಪಕ್ಷದಿಂದ ಒಂದು ಸಾಕಷ್ಟು ತಯಾರಿ ನಡ್ಕೊಂಡಿದ್ದರೆ, ಏನು ರೋಡ್ ಶೋ ಸಾಗುವಂತಹ ಮಾರ್ಗಗಳೇನಿದೆ ಈ ಒಂದು ಮಾರ್ಗಗಳಲ್ಲಿ ಈಗಾಗಲೇ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ಒಂದು ರಸ್ತೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ರೆ, ಮತ್ತೆ ಮೋದಿ ಅವರು ಹೋಗುವಂತ ಒಂದು ಪ್ರತ್ಯೇಕ ಮತ್ತೊಂದು ಮಾರ್ಗದಲ್ಲಿ ಅವರಿಗೆ ಯಾವುದೇ ರೀತಿಯ ಒಂದು ಅಡಚಣೆ ಮತ್ತೆ ಅವರ ಸೆಕ್ಯೂರಿಟಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಮತ್ತೊಂದು ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿರುವಂಥದ್ದು. ಮತ್ತೆ ಇದೇ ವೇಳೆ ಸಾರ್ವಜನಿಕರು ಏನು ರೋಡ್ ಶೋಗೆ ಬರ್ತಾರೆ ಅವ್ರಿಗೂ ಸಹ ಒಂದು ಪ್ರತ್ಯೇಕ ಮಾರ್ಗಸೂಚಿಗಳನ್ನು ಹೊರಡಿಸಿದರೆ, ನಿಗದಿತ ಸಮಯಕ್ಕಿಂತ ಮೊದಲೇ ಅವರು ತಮಗೆ ಏನು ಎಲ್ಲೆಲ್ಲಿ ಒಂದು ಸೆಕ್ಟರ್ಗಳನ್ನು ನಿರ್ಮಾಣ ಮಾಡಿರ್ತಾರೆ ಆ ಒಂದು ಸೆಕ್ಟರ್ಗಳಲ್ಲಿ ಸಾರ್ವಜನಿಕರು ಬಂದು ಇರಬೇಕು ಅಂತೇಳಿ ಒಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ನಾಳೆ ಸುಮಾರು 26 ಕಿಲೋಮೀಟರ್ ರೋಡ್ ಶೋ ನಡೀತಾ ಇರೋದ್ರಿಂದ ಈ ಒಂದು ಮಾರ್ಗದಲ್ಲಿ ಸಂಚಾರಿ ಪೊಲೀಸರು ಮತ್ತೆ ಲ್ಯಾಂಡ್ ಆರ್ಡರ್ ಪೊಲೀಸರು ಒಂದು ಬಿಗಿ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಯಾಕಂದ್ರೆ ದೊಡ್ಡ ಮಟ್ಟದ ರೋಡ್ ಶೋ ಆಗಿರೋದ್ರಿಂದ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಅಡಚಣೆ ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಒಂದು ಬಿಗಿ ಕ್ರಮಗಳನ್ನು ಕೈಗೊಂಡು ಕೆಲವು ಮಾರ್ಗಗಳನ್ನು ಡೈವರ್ಟ್ ಮಾಡೋದಕ್ಕೂ ಟ್ರಾಫಿಕ್ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಮತ್ತೆ ಏನು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಈ ಒಂದು ರೋಡ್ ಶೋ ಹಮ್ಮಿಕೊಂಡಿರುವಂಥದ್ದು. ಕೇವಲ 2.5 ಗಂಟೆಗಳಲ್ಲಿ ಈ ಒಂದು ರೋಡ್ ಶೋವನ್ನು ಮುಗಿಸೋದಕ್ಕೆ ಸಹ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡಿರುವಂಥದ್ದು. ಮತ್ತೆ ಭಾನುವಾರ ಬಹು ಮುಖ್ಯವಾಗಿ ಬೆಂಗಳೂರಿನಲ್ಲಿ ನೀಟ್ ಎಕ್ಸಾಮ್ ನಡೆಯುತ್ತೆ. ಮಧ್ಯಾಹ್ನದ ಎಕ್ಸಾಮ್ ನಡೆಯೋದ್ರಿಂದ ಈ ಒಂದು ಏನು ಮೊದಲ ಹಂತದಲ್ಲಿ ಹಮ್ಮಿಕೊಂಡಿದ್ದಂತ ಒಂದು ರೋಡ್ ಶೋ ಏನಿತ್ತು ಅದನ್ನ ಬೇರೆ ಒಂದು ಕಡೆಗೆ ಪೋಸ್ಟ್ ಪೋನ್ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಭಾನುವಾರ ಏನು ಮಲ್ಲೇಶ್ವರಂ ಮತ್ತೆ ಒಂದು ಈ ಒಂದು ಭಾಗದಲ್ಲಿ ರೋಡ್ ಶೋ ಆಯೋಜನೆ ಮಾಡಲಾಗಿತ್ತು, ಆದ್ರೆ ಈ ಒಂದು ಭಾಗದಲ್ಲಿ ನೀಟ್ ಎಕ್ಸಾಮ್ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇಲ್ಲಿ ನಡೀಬೇಕಾಗಿದ್ದಂತ ರೋಡ್ ಶೋವನ್ನ ಸಿ ವಿ ರಾಮನಗರದಿಂದ ಬ್ರಿಗೇಡ್ ರಸ್ತೆವರೆಗೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಅಲ್ಲಿ ಏನು ಶನಿವಾರ ನಡೀತಾ ಇತ್ತು ಅದನ್ನ ಭಾನುವಾರಕ್ಕೆ ಶಿಫ್ಟ್ ಮಾಡಿರೋದು. ಈಗ ಎರಡು ಟೂರ್ ಒಂದು ಪ್ಲಾನ್ ಅನ್ನ ಚೇಂಜ್ ಮಾಡಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬಾರ್ದು ಮತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗ್ಗೆ 10 ಗಂಟೆಯಿಂದ 11:30 ಸಿ ವಿ ರಾಮನ್ನಗರದಿಂದ ಟ್ರಿನಿಟಿ ರಸ್ತೆವರೆಗೆ ರೋಡ್ ಶೋ ಹಮ್ಮಿಕೊಂಡಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:30 ಸುಮಾರು 2.5 ಗಂಟೆಗಳಲ್ಲಿ ಕೋಣಂದಕುಂಟೆಯಿಂದ ಮಲ್ಲೇಶ್ವರಂವರೆಗೆ ಒಂದು ರೋಡ್ ಶೋ ಅನ್ನ ಹಮ್ಮಿಕೊಂಡು ಈ ಒಂದು ಏನು ಬೆಂಗಳೂರಿನಲ್ಲಿ ಒಂದು ಮತಯಾಚನೆಗೆ ಪ್ರಧಾನಮಂತ್ರಿಗಳು ಮುಂದಾಗ್ತಾ ಇರುವಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ವರ್ಣಕ್ಷೇತ್ರದಲ್ಲಿ ಇಂದು ದುನಿಯಾ ವಿಜಯ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರ ಪರವಾಗಿ ಪ್ರಚಾರವನ್ನ ಮಾಡಲಿರುವಂತದ್ದು. ನಿನ್ನೆ ಅಷ್ಟೇ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಮ್ಯಾ ಸಿದ್ದರಾಮಯ್ಯನವರ ಪರವಾಗಿ ಮತಭೇಟಿಯನ್ನ ಆಡಿದ್ರು. ಇದು ಇಡೀ ದಿನ ವರ್ಣದಲ್ಲಿ ದುನಿಯಾ ವಿಜಯ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಬೊಮ್ಮಾಯಿ ಕೂಡ ವರ್ಣ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸೋಮಣ್ಣ ಅವರ ಪರವಾಗಿ ಬಸವರಾಜ್ ಬೊಮ್ಮಾಯಿ ಅವರು ಮತಭೇಟಿಯನ್ನ ಮಾಡಲಿರುವಂಥದ್ದು. ವರ್ಣ ಬಿಟ್ಟು ಬೇರೆ ಕಡೆ ಬಿಜೆಪಿ ಪರ ಸುದೀಪ್ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ವರ್ಣ ಕ್ಷೇತ್ರಕ್ಕೆ ಮಾತ್ರ ಹೋಗ್ತಾ ಇಲ್ಲ. ಚಾಮರಾಜನಗರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾರೆ ಸೋಮಣ್ಣ, ಅಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದೇ ಸೋಮಣ್ಣ ವರ್ಣದಲ್ಲೂ ಕೂಡ ಸ್ಪರ್ಧೆಯನ್ನ ಮಾಡಿದ್ದಾರೆ, ಆದ್ರೆ ಆ ಕ್ಷೇತ್ರದಲ್ಲಿ ಮಾತ್ರ ಸುದೀಪ್ ಅವರು ಪ್ರಚಾರವನ್ನ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರ ವಿರುದ್ಧವಾಗಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ
ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ ಸಿದ್ದರಾಮಯ್ಯನವರು ಭರ್ಜರಿಯಾದಂತಹ ಒಂದು ರೋಡ್ ಶೋ ಮಾಡುವ ಮುಖಾಂತರ ಮತಭೇಟಿಗೆ ಇಳಿದಿರುವಂತದ್ದು. ಅವರಿಗೆ ನಿನ್ನೆ ಶಿವರಾಜ್ಕುಮಾರ್ ಸಾಥ್ ಕೊಟ್ಟಿದ್ರು, ರಮ್ಯಾ ಕೂಡ ಸಾಥ್ ಕೊಟ್ಟಿದ್ರು, ಇವತ್ತು ದುನಿಯಾ ವಿಜಯ್ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿರುತ್ತೆ ಪ್ರಚಾರ, ಮತ್ತೆ ಬೊಮ್ಮಾಯಿಯವರು ಕೂಡ ಇವತ್ತು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇರುವಂತದ್ದು, ಅವರು ಎಲ್ಲೆಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ವರುಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ರಂಗೇರುವಂತದ್ದು. ಈಗಾಗಲೇ ಮುಖ್ಯವಾಗಿ ಸಚಿವ ಸೋಮಣ್ಣ ಅವರ ಪರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಚುನಾವಣೆ ಆ ಕಡೆ ಕಿಳಿತಾ ಇದ್ದಾರೆ. ಈಗಾಗಲೇ ಮೊನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸೋಮಣ್ಣ ಪರವಾಗಿ ಮತಯಾಚನೆಯನ್ನು ಮಾಡಿದ್ರು, ಮತ್ತೆ ಮುಖ್ಯವಾಗಿ ಬಿಎಸ್ ಯಡಿಯೂರಪ್ಪನವರು ಕೂಡ ಪ್ರಚಾರವನ್ನು ಕೂಡ ಕೈಗೊಂಡಿದ್ರು. ಹೀಗಾಗಿ ಎಲ್ಲೊಂದು ಕಡೆಗೆ ವೀರಶೈವ ಲಿಂಗಾಯತ ಮತಗಳು ತಮ್ಮಿಂದ ದೂರ ಆಗುತ್ತೆ ಅನ್ನೋ ಆತಂಕದಲ್ಲಿ ಸಿದ್ದರಾಮಯ್ಯನವರಿದ್ದರು. ಹಾಗಾಗಿನೇ ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಶಿವರಾಜಕುಮಾರ್ ಸೇರಿದಂತೆ ರಮ್ಯಾ ಅದ್ರ ಜೊತೆಗೆ ಮುಖ್ಯವಾಗಿ ಒಂದಷ್ಟು ಜನ ಸ್ಟಾರ್ ನಟರ ನಟ ನಟಿಯರ ಜೊತೆಗೆ ಸಿದ್ದರಾಮಯ್ಯ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಮತಯಾಚನೆಯನ್ನು ಮಾಡಿದರೆ, ಅದ್ರ ಜೊತೆಗೆ ಇವತ್ತು ನಟ ದುನಿಯಾ ವಿಜಯ್ ಅವರು ಕೂಡ ಸಿದ್ದರಾಮಯ್ಯ ಪರವಾಗಿ ಮತಯಾಚನೆಯನ್ನು ಮಾಡುತ್ತಿರುವಂತದ್ದು. ಆ ಮುಖಾಂತರವಾಗಿ ವರುಣಾದಲ್ಲಿ ತಮ್ಮದೇ ಆದಂತಹ ಮತವನ್ನ ಕ್ರೋಢೀಕರಣ ಮಾಡುವಂತ ನಿಟ್ಟಿನಲ್ಲಿ ಒಂದು ರೀತಿ ಗೆಲ್ಲುವಂತ ನಿಟ್ಟಿನಲ್ಲಿ ಏನು ಸಿದ್ದರಾಮಯ್ಯವರು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡುತ್ತಿರುವಂತದ್ದು. ಪ್ರಚಾರ ಮಾಡದೇ ಇದ್ರು ಕೂಡ ಸಿದ್ದರಾಮಯ್ಯವರು ಗೆಲ್ತಾರೆ ಅನ್ನೋ ಬಗ್ಗೆ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಈಗ ಮುಖ್ಯವಾಗಿ ಸೋಮಣ್ಣ ಅವರು ಅಲ್ಲಿ ಒಂದು ರೀತಿ ಕಾಲಿಟ್ಟ ಸಂದರ್ಭದಲ್ಲಿ ಒಂದಷ್ಟು ಮತಗಳು ಮತ್ತೆ ಬೇರೆ ಬೇರೆ ಸಮುದಾಯದ ಮತಗಳು ಕೂಡ ಎಲ್ಲೊಂದು ಕಡೆಗೆ ಸೋಮಣ್ಣ ಪರವಾಗಿ ಹೋಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಸಿದ್ದರಾಮಯ್ಯವರು ಸ್ಟಾರ್ ಪ್ರಚಾರಕರ ಮೊರವಾಗಿರುವಂತದ್ದು. ಹಾಗಾಗಿನೇ ಸ್ಟಾರ್ ಪ್ರಚಾರಕರ ಜೊತೆಗೆ ಸಿದ್ದರಾಮಯ್ಯವರು ದೊಡ್ಡ ಮಟ್ಟದಲ್ಲಿ ವರುಣದಲ್ಲಿ ಕೊನೆಯ ಕಸರತ್ತನ್ನ ಮಾಡಿದಂತದ್ದು. ಅದ್ರ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸೋಮಣ್ಣ ಅವರ ಪರವಾಗಿ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ಸಿದ್ದರಾಮಯ್ಯವರಿಗೆ ಕೌಂಟ್ ಕೊಡುವಂತ ನಿಟ್ಟಿನಲ್ಲೂ ಕೂಡ ದೊಡ್ಡ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಒಂದು ರೀತಿ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಮತ್ತೆ ಸಿದ್ದರಾಮಯ್ಯ ನಡುವೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಶುರುವಾಗಿರುವಂತದ್ದು ಕೊನೆಯ ದಿನಗಳಲ್ಲಿ ಅತ್ಯಂತ ಪ್ರಮುಖ ಆಗುತ್ತೆ. ಯಾವ ರೀತಿಯಾಗಿ ಪ್ರಚಾರ ಮತ್ತೆ ಯಾವ ರೀತಿಯಾಗಿ ಕಸರತ್ತನ್ನು ಮಾಡಿದ್ರೆ ಗೆಲ್ಲುವಂತದ್ದು ಪ್ರಮುಖ ಆಗುತ್ತೆ. ಹಾಗಾಗಿನೇ ಸೋಮಣ್ಣ ಆಗಿರಬಹುದು, ಸಿದ್ದರಾಮಯ್ಯ ಆಗಿರಬಹುದು, ತಮ್ಮದೇ ಆದಂತಹ ಒಂದು ರೀತಿ ತಂತ್ರಗಾರಿಕೆ ಮುಖಾಂತರವಾಗಿ ಮತದಾರರನ್ನ ಓಲೈಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಯಾವ ರೀತಿಯಾಗಿ ವರುಣ ವಿಧಾನಸಭಾ ಕ್ಷೇತ್ರದ ಮತದಾರರು ಯಾರ ಪರವಾಗಿ ಒಲವನ್ನು ತೋರಿದಾರೆ ಅನ್ನುವಂಥದ್ದು. ಆದ್ರೆ ಇವತ್ತು ಮುಖ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಚುನಾವಣೆ ಅಲ್ಲಿ ವರುಣ ಆ ಕಡೆ ಕೀಳ್ತಿರುವಂತಹ ಒಂದು ಸಂದರ್ಭ ನೋಡಿದ್ರೆ ಒಂದು ರೀತಿ ವರುಣ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದ್ ಕಡೆ ಇವತ್ತು ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ನಟ ಕಿಚ್ಚ ಸುದೀಪ್ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಮುಳ್ಳುಪೇಟೆ, ಕೊಳ್ಳೇಗಾಲ, ಟಿ ನರಸೀಪುರ, ಚಾಮರಾಜನಗರ, ಈ ಒಂದು ಚಾಮರಾಜನಗರ ಜಿಲ್ಲೆಯ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಜಿಲ್ಲೆಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಸುದೀಪ್ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6:30 ರವರೆಗೂ ಕಿಚ್ಚ ರೋಡ್ ಶೋವನ್ನ ಮಾಡಲಿದ್ದಾರೆ. ಒಟ್ಟು 5 ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಂದ್ರೆ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತವನ್ನ ಯಾಚಿಸುತ್ತಿದ್ದಾರೆ. ಮೈಸೂರಿನಲ್ಲಿ ಪ್ರಚಾರಕ್ಕೆ ಹೋದ್ರೂ ಕೂಡ ಸೋಮಣ್ಣ ಪರವಾಗಿ ವರ್ಣ ಕ್ಷೇತ್ರದಲ್ಲಿ ಮಾತ್ರ ಪ್ರಚಾರ ಮಾಡ್ತಾ ಇಲ್ಲ, ಬಟ್ ಅವರು ಚಾಮರಾಜನಗರದಲ್ಲಿ ಸೋಮಣ್ಣ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ರಾಜ್ಯದ ಮತ್ತೊಂದು ಹೈವೋಲ್ಟೇಜ್ ಕ್ಷೇತ್ರ ಅಂದ್ರೆ ಅದು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಯಾವ ರೀತಿಯ ಚುನಾವಣಾ ಕಾವು ರಂಗೇರಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಇವತ್ತು ನಟ ಶಿವರಾಜ್ಕುಮಾರ್ ಅವರು ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮತವನ್ನು ಯಾಚಿಸಲಿದ್ದಾರೆ. ಇದು ಬೆಳಗ್ಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರಾಜ್ಕುಮಾರ್ ರೋಡ್ ಶೋವನ್ನು ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರ ಪರವಾಗಿ. ಈಗ ಆಲ್ರೆಡಿ ಈ ಹಿಂದೆ ಬಿಜೆಪಿ ಅಭ್ಯರ್ಥಿ ಮಹೇಶ್ ತೆಂಗಿನಕಾಯಿ ಪರವಾಗಿ ಸುದೀಪ್ ಅವರು ರೋಡ್ ಶೋವನ್ನ ಮಾಡಿದ್ರು. ಹಾಗೆ ಸಾಕಷ್ಟು ಜನ ಬಿಜೆಪಿಯ ಎಲ್ಲಾ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಅಲ್ಲಿ ರೋಡ್ ಶೋವನ್ನ ಮಾಡ್ತಾನೇ ಬರ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಕೂಡ ನಿನ್ನೆ ಅದೊಂದೇ ವಿಧಾನಸಭಾ ಕ್ಷೇತ್ರದಲ್ಲಿ 4 ರೋಡ್ ಶೋವನ್ನ ಮಾಡಿದ್ರು. ಹೇಗಾದ್ರೂ ಮಾಡಿ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಬೇಕು ಅಂತ. ಇನ್ನು ನಾಳೆಯಿಂದ 3 ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಬೃಹತ್ ಮತಭೇಟಿಯನ್ನ ನಡೆಸಲಿದ್ದಾರೆ. ನಾಳೆ ಬೆಂಗಳೂರಿನ ಗಾಂಧಿನಗರ ಹಾಗೂ ವಿಜಯನಗರ ಕ್ಷೇತ್ರಗಳಲ್ಲಿ ಪ್ರಿಯಾಂಕಾ ಗಾಂಧಿ ರೋಡ್ ಶೋವನ್ನ ನಡೆಸಲಿದ್ದಾರೆ. ಭಾನುವಾರ ಹಾಗೂ ಸೋಮವಾರ ರಾಹುಲ್ ಗಾಂಧಿ ಬೆಂಗಳೂರಿನ ಹೊರವಲಯದ ಕ್ಷೇತ್ರಗಳಲ್ಲಿ ರೋಡ್ ಶೋವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮತ್ತೆ ನಾಳೆ ಹುಬ್ಬಳ್ಳಿಯಲ್ಲಿ ಸೋನಿಯಾ ಗಾಂಧಿ ಅವರು ಬಹಿರಂಗ ಸಭೆಯನ್ನ ನಡೆಸಲಿದ್ದಾರೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರ ಪರವಾಗಿ ಮತವನ್ನು ಯಾಚಿಸಲಿದ್ದಾರೆ ಸೋನಿಯಾ ಗಾಂಧಿ.
ಜೆಡಿಎಸ್ ಭದ್ರಕೋಟೆಯನ್ನ ಉಳಿಸ್ಕೊಳ್ಳಿಕ್ಕೆ ತಂದೆ ಮತ್ತೆ ಮಗ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇಂದು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ತನ್ನ ಕ್ಷೇತ್ರಗಳನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ತನ್ನ ಅಸ್ತಿತ್ವ ಗಟ್ಟಿಯಲ್ಲಿರುವಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಚಾರವನ್ನ ಮಾಡಲಿಕ್ಕೆ ಕೊನೆಯ ಹಂತದಲ್ಲಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಅಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಇದು, ಅಳಿವು ಉಳಿವಿನ ಪ್ರಶ್ನೆ ಆಗಿರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ಗೆ ಒಂದು ರೀತಿಯಾದಂತ ನಿರ್ಣಾಯಕ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಪ್ರಭಾವ ಕಡಿಮೆಯನ್ನ ಮಾಡಲಿಕ್ಕೆ ಮಕ್ಕಳು ಶತ ಪ್ರಯತ್ನ ಪಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಎಚ್ ಡಿ ಕೆ ಪ್ರತ್ಯೇಕ ಪ್ರವಾಸವನ್ನ ಮಾಡ್ತಾ ಇರುವಂತದ್ದು, ಇಬ್ರು ಒಂದೇ ಕಡೆ ಹೋಗಿ ಪ್ರಚಾರ ಮಾಡ್ತಾ ಇಲ್ಲ, ಇಬ್ರು ಸಪರೇಟ್ ಆಗಿ ಪ್ರಚಾರವನ್ನ ಮಾಡ್ತಾ ಇದಾರೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಕ್ಷೇತ್ರಗಳನ್ನ ರೀಚ್ ಮಾಡುವಂತ ಪ್ರಯತ್ನ ಪಡಲಾಗ್ತಾ ಇದೆ. ಕುಮಾರಸ್ವಾಮಿಯವರು ಈ ಹಿಂದೆ ಮೂರು ಕ್ಷೇತ್ರ ನಾಲ್ಕು ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು, ಆದ್ರೆ ಒಂದೊಂದೇ ದಿನ ಎಂಟೆಂಟು ಕ್ಷೇತ್ರದಲ್ಲಿ ಇವಾಗ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕುಮಾರಸ್ವಾಮಿ. ನಾ ಕೋಲಾರದ ಬಂಗಾರಪೇಟೆ ಐಷಾರಾಮಿ ವಿಲ್ಲಾದಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ. ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ರೇಡ್ ನಲ್ಲಿ ಸಿಕ್ಕಿರುವಂತ 4,50,00,000 ಹಣ ಬಂಗಾರಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ನಾರಾಯಣ ಸ್ವಾಮಿಗೆ ಸೇರಿದ್ದು ಅಂತ ಪೊಲೀಸರ ಮಾಹಿತಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಇನ್ನು ನಿನ್ನೆ ಬಂಗಾರಪೇಟೆ ಚುನಾವಣಾ ಅಧಿಕಾರಿ ಎಂ ಕೆ ಶ್ರುತಿ ಹಾಗೂ ಕೆಜಿಎಫ್ ಎಸ್ಪಿ ಧರಣಿ ದೇವಿ ನೇತೃತ್ವದಲ್ಲಿ ರೇಡ್ ಅನ್ನ ಮಾಡಲಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಆಪ್ತ ಉದ್ಯಮಿ ರಮೇಶ್ ಯಾದವ್ ಮನೆ ಹಾಗೂ ಕಾರಿನಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿತ್ತು. ಹಣದ ಕಂತೆಗಳ ಮೇಲೆ ಮತದಾರರಿಗೆ ಹಂಚಲಿಕ್ಕೆ ಗ್ರಾಮದ ಹೆಸರನ್ನ ಕೂಡ ಬರೆಯಲಾಗಿತ್ತಂತೆ.